ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ದರ್ಶನ್ ನಾಯ್ಕ್, ಉತ್ತರ ಕನ್ನಡ ಜಿಲ್ಲಾ ವರದಿಗಾರ. ಉತ್ತರ ಕನ್ನಡ ಜಿಲ್ಲೆಯ ದಕ್ಷಿಣ ಕಾಶಿ ಎಂದು ಪ್ರಸಿದ್ಧ ಪಡೆದಿರತಕ್ಕಂಥ ಗೋಕರ್ಣವನ್ನು ಹೊರತುಪಡಿಸಿದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸಿಗರ ಅಚ್ಚುಮೆಚ್ಚಿನ ತಾಣ ಮುರುಡೇಶ್ವರ. ಮುರುಡೇಶ್ವರಕ್ಕೆ ಸಾಕಷ್ಟು ಪ್ರವಾಸಿಗರು ಹರಿದು ಬರ್ತಾರೆ. ಅಂದರೆ ಈ ಸೀಸನ್ ವೈಸ್ ಅಲ್ಲ, ಮಳೆಗಾಲ ಆಗಿರ್ಬೋದು, ಬೇಸಿಗೆಗಾಲ ಆಗಿರ್ಬೋದು, ಪ್ರವಾಸಿ ಋತುವಿನಲ್ಲೂ ಸಹ ಸಾಕಷ್ಟು ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸ್ತಾರೆ. ಈ ಪ್ರವಾಸಿಗರಿಗೆ ಒಂದು ಎಂಜಾಯ್ ಮಾಡಬೇಕು, ಅವರ ಮೋಜು ಮಸ್ತಿಗಾಗಿ ಒಂದು ವೇದಿಕೆಯನ್ನು ಸಿದ್ಧಪಡಿಸಬೇಕು ಎನ್ನುವಂಥ ಒಂದು ನಿಟ್ಟಿನಲ್ಲಿ ಈಗ ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರಕ್ಕೆ ಫ್ಲೋಟಿಂಗ್ ಬ್ರಿಡ್ಜ್ ಸೇರ್ಪಡೆಯಾಗಿದೆ. ಅಂದರೆ ಸಮುದ್ರದಲ್ಲಿ ತೇಲುವ ಸೇತುವೆ ಇವತ್ತು ಲೋಕಾರ್ಪಣೆಯಾಗಿರತಕ್ಕಂಥದ್ದು. ಸುಮಾರು ಕಡಲ ತೀರದಿಂದ ಸುಮಾರು 150 ಮೀಟರ್ ಉದ್ದದ ಒಂದು ಸೇತುವೆಯನ್ನು ಇವತ್ತು ನೇತ್ರಾಣಿ ಅಡ್ವೆಂಚರ್ಸ್ನವರು ಲೋಕಾರ್ಪಣೆಯನ್ನು ಮಾಡಿದ್ದಾರೆ. ಪ್ರವಾಸೋದ್ಯಮಕ್ಕೆ ಒಂದು ಇಂಬು ನೀಡಬೇಕು, ಪ್ರವಾಸೋದ್ಯಮಕ್ಕೆ ಒಂದು ಉತ್ತೇಜನ ನೀಡಬೇಕು ಎನ್ನುವಂಥ ಒಂದು ನಿಟ್ಟಿನಲ್ಲಿ ಈಗ ನೇತ್ರಾಣಿ ಅಡ್ವೆಂಚರ್ಸ್ನವರು ಒಂದು ಹೆಜ್ಜೆ ಮುಂದಾಕಿ ಈಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಇವತ್ತು ಫ್ಲೋಟಿಂಗ್ ಬ್ರಿಡ್ಜನ್ನು ಇವತ್ತು ಲೋಕಾರ್ಪಣೆ ಮಾಡಿರತಕ್ಕಂಥದ್ದು. ಇದು ಪ್ರವಾಸಿಗರ ಒಂದು ಅಚ್ಚುಮೆಚ್ಚಿನ ತಾಣ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಈಗಾಗಲೇ ಮುರುಡೇಶ್ವರ ಸ್ಕೂಬಾ ಡೈವಿಂಗ್ಗೆ ಹೆಸರಾಗಿರತಕ್ಕಂಥದ್ದು, ರಾಜ್ಯದಲ್ಲೇ ಏಕೈಕ ಸ್ಕೂಬಾ ಡೈವಿಂಗ್ ತಾಣ ಅಂದರೆ ಅದು ನೇತ್ರಾಣಿ ಐಲ್ಯಾಂಡ್. ಸಾಗರದಾಳದ ಜೀವರಾಶಿಗಳನ್ನು ನೋಡಿ ಕಣ್ತುಂಬಿಕೊಳ್ಳುವಂಥ ಒಂದು ಅವಕಾಶ ಈಗ ಮುರುಡೇಶ್ವರದಲ್ಲಿ ಇದೆ. ಅದು ಏಕೈಕ ನೇತ್ರಾಣಿ ಅಡ್ವೆಂಚರ್ಸ್ನ ಒಂದು ಸ್ಕೂಬಾ ಡೈವಿಂಗ್. ಸೊ ಈಗ ಅದರ ಹೊರತಾಗಿ ಜಿಲ್ಲೆಯಲ್ಲೇ ಏಕೈಕ ಫ್ಲೋಟಿಂಗ್ ಸೇತುವೆ ಕೂಡ ಈಗ ಸೇರ್ಪಡೆಯಾಗಿದೆ. ಇವತ್ತು ಫ್ಲೋಟಿಂಗ್ ಬ್ರಿಡ್ಜ್ ಏನು ಲೋಕಾರ್ಪಣೆ ಆಗ್ತಾ ಇದ್ದಂತೆ ಪ್ರವಾಸಿಗರು ಸೇತುವೆ ಮೇಲೆ ನಡಿಗೆ ಮಾಡಿ ಎಂಜಾಯ್ ಮಾಡಿದರು. ನಾವು ನಿಮಗೆ ಇಲ್ಲೇ ತೋರಿಸ್ತಾ ಇದ್ದೀವಿ ಯಾವ ರೀತಿ ಇದೆ ಎನ್ನುವಂಥ ಬಗ್ಗೆ. ಇದು ಕಡಲ ತೀರದಿಂದ 150 ಮೀಟರ್ ಉದ್ದದವರೆಗೆ ಇರುವಂಥ ಫ್ಲೋಟಿಂಗ್ ಸೇತುವೆ, ಅಂದರೆ ತೇಲುವ ಸೇತುವೆ. ಈಗಾಗಲೇ ಸಾಕಷ್ಟು ಪ್ರವಾಸಿಗರು ಅಲ್ಲಿ ಎಂಡ್ ಪಾಯಿಂಟಿಗೆ ಹೋಗಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಈ ಪಾಯಿಂಟಿಂದ ಅಂದರೆ ಕಡಲ ತೀರದ ಪಾಯಿಂಟಿಂದ ಮುಂದುಗಡೆವರೆಗೂ 150 ಮೀಟರ್ವರೆಗೆ ಈ ಫ್ಲೋಟಿಂಗ್ ಸೇತುವೆ ಜಟ್ಟಿಯನ್ನು ನಿರ್ಮಾಣ ಮಾಡಲಾಗಿದೆ. ಪ್ರವಾಸೋದ್ಯಮಕ್ಕೆ ಒಂದು ಉತ್ತೇಜನ ನೀಡುವಂಥ ಒಂದು ನಿಟ್ಟಿನಲ್ಲಿ ಈಗ ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರದಲ್ಲಿ ಫ್ಲೋಟಿಂಗ್ ಸೇತುವೆ ಈಗಾಗಲೇ ಅನಾವರಣವಾಗಿರತಕ್ಕಂಥದ್ದು, ಅದರ ಜೊತೆಗೆ ಈಗ ಸ್ಕೂಬಾ ಡೈವಿಂಗ್ ಕೂಡ ಈ ವರ್ಷದ ಋತುವಿನಲ್ಲಿ ಆರಂಭವಾಗಿದೆ. ಉತ್ತರ ಕನ್ನಡ ಜಿಲ್ಲೆ 142 ಕಿಲೋಮೀಟ್ರ್ ಕಾರವಾರ ಟು ಭಟ್ಕಳದಿಂದ ತನಕ ಇದೆ. ಇಲ್ಲಿ ಪ್ರವಾಸೋದ್ಯಮದ ಬಗ್ಗೆ ನಮ್ಮ ಹಿಂದಿನ ಜಿಲ್ಲಾಧಿಕಾರಿಗಳು ಅದರ ಟೆಂಡರ್ ಮೂಲಕ ಓಷನ್ ಅಡ್ವೆಂಚರ್ಸ್ ಅನ್ನು ಸಂಸ್ಥೆ ಕೊಟ್ಟಿತ್ತು. ಕೆಲವೊಂದು ಕೋವಿಡಿಂದ ಮತ್ತು ಕೆಲವೊಂದು ಸಮಸ್ಯೆಯಿಂದ ವಾಟರ್ ಸ್ಪೋರ್ಟ್ಸನ್ನು ಮತ್ತಷ್ಟು ಹೊಸ ಹೊಸ ವಿಧಾನಗಳನ್ನು ಮತ್ತು ಹೊಸ ಅಡ್ವೆಂಚರ್ಸ್ ಇನ್ನು ಮಾಡಲಿಕ್ಕೆ ಸಾಧ್ಯವಾಗಿರಲಿಲ್ಲ. ಈಗ ಸದ್ಯಕ್ಕೆ ನಾವು ಈಗ ಟೂರಿಸಮ್ ಜಾಸ್ತಿ ಬೆಳೀತಾ ಇದೆ ಮತ್ತು ಪ್ರವಾಸಿಗರು ಉತ್ತರ ಕನ್ನಡದ ಕಡೆ ಬರ್ತಾ ಇದ್ದಾರೆ. ಲಾಸ್ಟ್ ಟೈಮ್ ಗಂಧದ ಗುಡಿ ಶೂಟಿಂಗ್ ತೆಗೆದಾಗ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ನೇತ್ರಾಣಿ ಬಂದಾವಾಗ ಅದೊಂದಿಷ್ಟು ಹೈಲೈಟ್ ಆಯಿತು. ಹಾಗೆ ಪ್ರವಾಸೋದ್ಯಮ ಮತ್ತು ಬೆಳೀತಾ ಇದೆ, ತುಂಬ ಚೆನ್ನಾಗಿ ನಡೀತಾ ಇದೆ. ಹಾಗಾಗಿ ಹೊಸದಾಗಿ ಫ್ಲೋಟಿಂಗ್ ಜಟ್ಟಿ ಮತ್ತು ಒಂದು ಪ್ಯಾರಾಸೀಲಿಂಗ್ ಬೋಟ್ನ ನಾವು ನಮ್ಮ ಗುರುಜಿಗಳ ಹತ್ರ ಬ್ರಹ್ಮಾನಂದ ಸರಸ್ವತಿ ಗುರುಗಳಿಗೆ ಹತ್ರ ಅದನ್ನು ಲೋಕಾರ್ಪಣೆ ಮಾಡಿ ಪ್ರವಾಸಿಗರಿಗೆ ಇನ್ನಷ್ಟು ಸರ್ವಿಸ್ ಸಿಗುವಂಥದ್ದು ಮಾಡಿದ್ದೇವೆ. ಫ್ಲೋಟಿಂಗ್ ಜಟ್ಟಿ ಸ್ಟೆಬಿಲಿಟಿ ರಿಪೋರ್ಟ್ ಪ್ರಕಾರ 100 ಜನ ಹೋಗ್ಬೋದು, 130 ಮೀಟ್ರ್ ಇದೆ. 100 ಜನ ಎಟ್ ಎ ಟೈಮ್ ಒಂದೇ ಸಾರಿ ಹೋಗಿ ಬರ್ಬೋದು, ಅಷ್ಟು ಸೇಫ್ಟಿ ಆಗಿದೆ. ಫ್ಯಾಮಿಲಿ ಟ್ರಿಪ್ ಅಂತ ಹೇಳಿ ಬಂದಿರೋದು, ಅಮ್ಮ ನನ್ನ ಹಸ್ಬೆಂಡ್ ನನ್ನ ಮಗನ ಕರ್ಕೊಂಡು ಸೊಡಿಗೆದ್ದೆಗೆ ಹೋಗಿದ್ವಿ. ಇಲ್ಲೇ ಬ್ರಿಡ್ಜ್ ಮುರುಡೇಶ್ವರ ಫ್ಲೋಟಿಂಗ್ ಬ್ರಿಡ್ಜ್ ಆಗಿದೆ ಅಂತ ಹೇಳಿದರು, ನೋಡ್ಕೊಂಡು ಹೋಗುವ ಅಂತ ಬಂದ್ವಿ. ಫಸ್ಟು ನೀರಲ್ಲಿ ಹೋಗ್ತಿದ್ವಿ, ಜಸ್ಟ್ ಅಲೆಯಲ್ಲಿ ಹೆದರಿಕೆ ಆಗ್ತಿತ್ತು. ಬಟ್ ಈಗ ಫ್ಲೋಟಿಂಗ್ ಬ್ರಿಡ್ಜಲ್ಲಿ ತುಂಬ ಚೆನ್ನಾಗಿ ಅನಿಸ್ತಿದೆ, ಅಲೆಯಲ್ಲಿ ಆಡಲಿಕ್ಕೆ ತುಂಬ ಮುಂದ್ಗಡೆ ಹೋಗ್ಬೋದು. ಇದರ ಎಕ್ಸ್ಪೀರಿಯೆನ್ಸೇ ಒಂದು ಹೇಳಲಿಕ್ಕೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ. ಕನ್ನಡದಲ್ಲಿ ಇದ್ದಿಲ್ಲ, ಇದೇ ಫಸ್ಟ್ ಟೈಮ್ ಮುರುಡೇಶ್ವರದಲ್ಲಿ ಆಗಿರೋದು. ಇದನ್ನು ನೋಡುವ ಅಂತೇಳಿ ಬಂದಿರೋದು, ಚೆನ್ನಾಗಿದೆ, ಎಲ್ಲರೂ ಬನ್ನಿ. ಹಾಂ, ಹೋಗಿ ಬಂದಿನಿ ಅಲ್ಲಿ ತನಕ. ಹಾಂ, ಬೋಟಿಂಗಿಗೆ ಹೋಗ್ತಾ ಇದ್ವಿ, ಬಟ್ ಇದು ಎಕ್ಸ್ಪೀರಿಯೆನ್ಸೇ ಬೇರೆ, ಬೋಟಿಂಗಿಂದ ಎಕ್ಸ್ಪೀರಿಯೆನ್ಸೇ ಬೇರೆ. ಒಟ್ಟಾರೆ ಇದಿಷ್ಟು ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸೋದ್ಯಮದ ಕುರಿತು ಮಾಹಿತಿ ನೀಡುವಂಥ ಒಂದು ಪ್ರಯತ್ನ. ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಾವು ನಿಮಗೆ ಸಿಗ್ತಾ ಇರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ 18.